Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೆಲ್ಲ ಚೋಟುನ ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಾ. ನಾನು ಅಷ್ಟೆಲ್ಲ ಮಾತಾಡಿದ್ರು ನನ್ನ ಮೇಲೆ ಸ್ವಲ್ಪನೂ ಕೋಪನೆ ಮಾಡ್ಕೊಂಡಿಲ್ಲ. ಸಮರ್ಥ್ ಅಂತೂ ನನಗೆ ತುಂಬಾ ವಿಷಯಗಳಲ್ಲಿ ಹೆಲ್ಪ್ ಮಾಡ್ತಾರೆ. ಇವತ್ತು ವಾಂಗಿಬಾತ್ ಮಾಡಿದ್ದೆ, ಸಮರ್ಥ್ ಅವ್ರಿಗೆ ಇಷ್ಟ ಅಂತ ತಗೊಂಡ್ ಬಂದೆ. ಅಯ್ಯೋ, ನೀವ್ ಯಾಕೆ ಸುಮ್ನೆ ತೊಂದರೆ ತಗೊಳಕ್ ಹೋಗ್ರಿ? ಅಯ್ಯೋ, ತೊಂದರೆ ಏನಿಲ್ಲ, ನಮ್ಮನೇಲಿ ಮಾಡಿದ್ದೆ, ನಿಮ್ಗೆ ಇಷ್ಟ ಅಂತ ತಗೊಂಡ್ ಬಂದೆ ಅಷ್ಟೆ. ನಿಮಗ್ ಲೇಟ್ ಆಯ್ತೇನೋ, ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳ್ತಿದ್ರಲ್ವಾ. ನೀವೇನು ಹೊರಡಿ, ನಾನೇನು ಬರ್ತೀನಿ. ಥ್ಯಾಂಕ್ ಯು. ಯಪ್ಪ, ಎಷ್ಟು ಫೇಕ್ ಅಲ್ವಾ ಇವಳು. ಜಗಳ ಆಡಿ ಎಷ್ಟು ದಿನ ಆಯ್ತು, ಇವತ್ತು ಬಂದು ಮಾತಾಡ್ತಾ ಇದ್ದಾಳೆ, ಇದನ್ನ ನಾವು ನಂಬಬೇಕಾ? ಸರಿಯಾಗಿ ಹೇಳಿದೆ ಸೋಗಲಾಡಿ. ಇಷ್ಟ ಆಗಿ ಕ್ಷಮಿಸಿ ಅಂತನ್ನೋ ಪದ ಅವಳು ಬಾಯಲ್ಲಿ ಬರಲಿಲ್ಲ ನೋಡು. ಯಾಕೆ ಹಾಗೆ ಮಾತಾಡ್ತೀರ ತಾತ? ಅವ್ರು ಬೇಜಾರಾಗಿರೋದಕ್ಕೇನೆ ಈ ಥರ ಬಂದು ಹೋಗಿ ನಮ್ಮ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಬೆಲೆ ಕೊಡೋಣ. ಸಮರ್, ನನಗಿಷ್ಟು ದಿನದಲ್ಲೇ ಅವಳು ಏನು ಅಂತ ಗೊತ್ತಾಗಿದೆ. ಅಂಥದ್ರಲ್ಲಿ ನೀನು ಅವಳ ಮೊದಲಿಂದ ನೋಡ್ತಾ ಇದೀಯಾ, ಇನ್ನೂ ನಿನಗೆ ಅವಳು ಏನು ಅಂತ ಗೊತ್ತಾಗಿಲ್ವಾ? ನಿನ್ನ ಜೊತೆ ಮಾತಾಡಿದ್ರೆ ಅವಳಿಗೆ ಅಡ್ವಾಂಟೇಜ್ ಇದೆ, ಅದಕ್ಕೆ ಅವಳು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿಲ್ವಾ ನಿನಗೆ? ಸೀರಿಯಸ್ಲಿ, ಏನು ಮಾತಾಡ್ತಿದ್ಯ ಅಂತ ಗೊತ್ತಾಗ್ತಿದೆಯಾ ನಿನಗೆ? ನಾವು ಹೇಗಿರ್ತೀವೋ ನಮ್ಮ ಸುತ್ತಮುತ್ತ ಇರೋರು ಹಾಗೆ ಕಾಣ್ತಾರಂತೆ. ನನಗೆ ಲೇಟ್ ಆಗ್ತಿದೆ, ನಾ ಹೊರಡ್ತಿ. ಡಬ್ಬಿ ಕಣ್ಸದ್ ಬೇಡ. ಸೋಗ್ಲಾಡಿ, ನೀ ಬೇಜಾರು ಮಾಡ್ಕೋಬೇಡ. ಅವನು ಸಂಜೆ ಬರ್ತಾನಲ್ಲ, ಆಗ ಅವನ ಹತ್ರ ಮಾತಾಡ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಮಾಮ್, ಏನಾಗಿದೆ ನಿನಗೆ? ಒಂದ್ ವೀಕ್ ಇಂದ ನೋಡ್ತಾ ಇದ್ದೀನಿ, ಎಲ್ಲಿ ಹೊರಟು ಡಿಸ್ಟರ್ಬ್ ಮಾಡ್ತಿದ್ಯಾ? ಸ್ವಲ್ಪ ಪೀಸ್ಫುಲ್ ಆಗಿರಕ್ ಬಿಡ್ತೀಯಾ ಪ್ಲೀಸ್? ಪೀಸ್ಫುಲ್? ನಿನಗೆ ಪೀಸ್ ಜಾಸ್ತಿ ಆಗಿದೆ, ಅದಕ್ಕೆ ಹೀಗಾಗಿದೆಯಾ? ಲೈಫಲ್ಲಿ ಏನಾದರೂ ಏನು ಆಂಬಿಷನ್ ಅಂತ ಇದೆಯಾ ನಿನಗೆ? ನೀನು IAS ಓದಬೇಕು ಅಂತ ನಿಮ್ಮಪ್ಪ ಎಷ್ಟು ಆಸೆ ಪಟ್ಟಿದ್ರು ನೆನಪಿದೆಯಾ? ಎಷ್ಟು ಸಲ ಅದನ್ನೇ ಹೇಳ್ತೀಯಾ ಮಾಮ್? ಎಷ್ಟು ಸಲ ಅಂದರೆ ನೀನೇನಾದರೂ ಆ್ಯಕ್ಷನ್ ತಗೊಂಡಿಯಾ ಅದಕ್ಕೆ? ಕೋಚಿಗೆ ಸೇರ್ಕೋ ಅಂದೆ, ಮತ್ತೆ ಕ್ಲಾಸಿಗೆ ಹೋಗಬೇಕು ಅಂತ, ಅದಕ್ಕೂ ರೆಡಿ ಇಲ್ಲ ನೀನು. ಹೀಗೆ ಆದರೆ ನೀನು ಇಂಡಿಪೆಂಡೆಂಟ್ ಆಗೋದು ಯಾವಾಗ? ನಿಜ ಹೇಳು, ಅಡ್ಮಿಷನ್ ಮಾಡಿಸಿದ್ಯಾ? ಯಾವತ್ತಿಂದ ಕ್ಲಾಸಸ್ಸು? ಮಾಡಿಸಿದ್ದೀನಿ ಮಾಮ್, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ರಿಯಲಿ ಗುಡ್. ನಿನ್ನ ಅಕೌಂಟಿಗೆ ದುಡ್ಡು ಹಾಕಿರ್ತೀನಿ, ಏನೇನು ಬೇಕಾಗುತ್ತೋ ತಗೋ. ನಿಮ್ಮ ಅಪ್ಪನ ಕನಸು ನನಸಾಗಬೇಕು ಅಂದರೆ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಗೊತ್ತಾಯ್ತಾ? ಶರ್ವರಿ. ಹಾ ಬಾಬಾ, ಕ್ಯಾಫೆಗೆ ಹೊರಟ್ರ? ಹ್ಞೂ ಶರ್ವರಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಿ ಬಾಬಾ. ಇಲ್ಲಿ ಬೇಡ, ನೀನಿವತ್ತು ಫ್ರೀ ಆದಾಗ ಕೆಫೆಗೆ ಬರ್ತೀಯ, ಅಲ್ಲೇ ಮಾತಾಡೋಣ. ಆಯ್ತು ಬಾ. ಏನು ವಿಷಯ ಇರ್ಬೋದು, ಇಲ್ಲಿ ಮಾತಾಡೋದು ಬೇಡ ಅಂದರು ಅಂದರೆ ಸೀರಿಯಸ್ ವಿಷಯನೇ ಆಗಿರುತ್ತೆ. ನಾನು ಯಾವ ವಿಷಯ ಇವರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ನೋ, ಅದೇನಾದರೂ ಗೊತ್ತಾಯ್ತಾ? ಹೊರಟ್ರ? ಪಾಪು ಹಾಗಂದ ಅಂತ ಬೇಜಾರ ಪುಟ್ಟ. ಅವನೇನೋ ಆಫೀಸಲ್ಲಿ ತುಂಬಾ ಕೆಲಸ ಅಂತಿದ್ದ,
ಆ ಟೆನ್ಷನ್ ಅಲ್ಲಿ ರೇಗಿರ್ತಾನೆ, ಆಮೇಲೆ ಸರಿ ಹೋಗ್ತಾನೆ ಬಿಡು. ಹೌದಲ್ವಾ, ಅದು ಅಮ್ಮ ನಾನೇನೋ ಬೇಜಾರಲ್ಲಿದ್ದೀನಿ ಅಂತ ನೀವು ಹೋಗದೆ ಇರೋದೆಲ್ಲ ಬೇಡ. ನಂದು ಸಮರ್ಥದ್ದು ಇದ್ದಿದ್ದೆ, ಒಂದಿನಕ್ಕೆಲ್ಲ ಸರಿ ಹೋಗತ್ತೆ. ಇನ್ನೂ ಡಬ್ಬಿ ಕೆಲಸ, ಅಡುಗೆ ಎಲ್ಲ ಆಗ್ಲೇ ಮಾಡಿ ಮುಗಿಸಿದ್ದೀರಾ, ಅದನ್ನ ಡಬ್ಬಿಗೆ ಹಾಕಿ ಕಳಿಸೋದು ಅಷ್ಟೇ ತಾನೇ, ಅದನ್ನ ನಾನು ಮಾಡ್ತೀನಿ, ನೀವು ಹೊರಡಿ. ಎಲ್ಲ ಅರ್ಥ ಮಾಡ್ಕೊಂಡು ನೀನೇ ಹೇಳ್ಬಿಟ್ಟಿಯಲ್ಲ ಪುಟ್ಟ, ನಿಮಗೆ ಇಷ್ಟ ಇರೋ ಕೆಲಸ ನೀವು ಮಾಡ್ತೀರಾ ಅನ್ನೋದಾದ್ರೆ ನಮ್ಮೆಲ್ಲರ ಬೆಂಬಲ ನಿಮಗೆ ಇದ್ದೇ ಇರತ್ತಮ್ಮ. ಹೋಗ್ ಬನ್ನಿ, ಬರ್ತಾ ಸಿಹಿ ಸುದ್ದಿ ತಗೊಂಡ್ ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.